ನಮಸ್ಕಾರ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ನನಗೆ ಸುಮಾರು ಜಾಸ್ತಿ ಒಂದು ಸ್ವಲ್ಪ ದಿಸ್ದಿಂದ ನಮ್ಮ ವಿವರ್ಸಲ್ಲಿ ಕೆಲವೊಬ್ಬರು ಈ ಮಕ್ಕಳಿಗೆ ಈ ರೀತಿ ಒಂದು ಬಾಲಗ್ರಹ ಅಂಥದ್ದು ಅಥವಾ ಅವ್ರಿಗೆ ಏನೋ ಒಂದು ಹೆದರಿಕೆ ಆಗಿರೋ ಅಂಥದ್ಕಕ್ಕೆಲ್ಲದಕ್ಕೊಂದು ಒಂದು ತಾಯ್ತ ಕಟ್ಟೋದು ಯಾಕೆ ಅಮ್ಮ ಅದು ಅಂತ ಭಾಳ ದಿಸ್ನ ಕೇಳ್ತಿದ್ರು ನಾನೀಗೇ ನಾನು ಅದನ್ನ ಅವ್ರಿಗೆ ಪಾಪ ಯಾವುದು ಹೇಳೋಕ್ಕೆ ಇವತ್ತು ಸುಮಾರು ಜನ ಅದನ್ನು ಎರಡು ಮೂರು ಸಾರಿ ಅದನ್ನು ಪಾಪ ಪದೇ ಪದೇ ಕೇಳ್ತಿದ್ದಾರೆ ಹಾಗಾಗಿ ಅವ್ರಿಗೆ ಈ ಮಕ್ಕಳು ಬಿದ್ದು ಭಯಗೊಂಡಂಥ ಮಕ್ಕಳಿಗೆ ಅಂದರೆ ಈ ಬಾಲಗ್ರಹ ಬಿದ್ದಾಗಲೇ ಅವ್ರಿಗೆ ಬಾಲಗ್ರಹ ಅಂತ ಆಗುತ್ತೆ ಮಕ್ಕಳು ಮಕ್ಕಡೆಯಾಗಿ ಬೀಳ್ತಾರೆ ಆ ಬಿದ್ದಾಗ ಬಾಲಗ್ರಹ ಅಂತ ಆಗುತ್ತೆ ಅದನ್ನು ನಾವು ನೋಡ್ಕೊಳ್ಳೋದಿಲ್ಲ ಅದು ಆಸ್ಪೆಟ್ಲು ಅದು ಇದು ಅಂತ ತೋರಿಸ್ಕೊಂಡು ನಾವು ಸ್ವಲ್ಪ ಅದನ್ನು ಬೇರೆ ರೀತಿ ತೋರಿಸ್ಕೊಂಡು ಇದು ಮೀರು ಹೋಗ್ತಾ ಇರುತ್ತೆ ಆ ಮೀರಿ ಹೋದಾಗ ಮಕ್ಕಳಿಗೆ ಏನಾಗ್ತಾರೆ ಕೆಲವು ಮಕ್ಕಳು ಊಟ ಮಾಡೋದಿಲ್ಲ ಹಠ ಮಾಡೋದು ಜಾಸ್ತಿ ಆಗುತ್ತೆ ಮತ್ತು ಬರ್ತಾ 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 ಸಣ್ಣಗೆ ಆಗ್ತಾ ನವಿತಾ ಇರ್ತಾರೆ ಈ ನವಿಯೋದು ಅಂತ ಹೇಳ್ತೀವಿ ಅದು ಸಣ್ಣಗೆ ಆಗ್ತಾ ಇರೋದ್ರಿಂದ ನಾವು ಅದು ನವಿಯೋದು ಅಂತ ಹೇಳ್ತೀವಿ ಆ ಥರ ನವಿಯೋದು ಆಗ್ತಾ ಇರುತ್ತೆ ಮತ್ತು ಭಾಳ ಒಂದು ಎಲ್ಲೇ ಏನೇಸೋ ಮೈ ಕೈ ಕಟ್ಟಲ್ಲ ಅವ್ರಿಗೆ ಸಣ್ಣಗೆ ಒಣಕೊಂಡು ಹೋಗ್ತಾ ಇರ್ತಾರೆ ಏನೇ ತಿನ್ಸಿದ್ರು ಏನೇ ಮಾಡಿದ್ರು ಆ ಥರ ಆಗುತ್ತೆ ಮತ್ತು ಊಟ ತಿಂಡಿ ಸರಿಯಾಗಿ ತಿನ್ನಲ್ಲ ಏನೇ ಕೊಟ್ಟರು ಏನೇ ಮಾಡಿದ್ರು ತಿನ್ನಲ್ಲ ಮಕ್ಕಳು ಆಟ ಮಾಡ್ತಿರ್ತವೆ ಸಿಕ್ಕಾಪಟ್ಟೆ ಚೆಂಡಿಗಳು ಮಾಡ್ತವೆ ಇಂಥ ಇದಕ್ಕೆಲ್ಲ ನೋಡಿ ಇದು ಒಂದು ರಾಮ ಅದು ಈ ಮೇಲ್ಗಡೆ ಮಂತ್ರ ಕೂಡ ಕೊಟ್ಟಿದ್ದೀನಿ ಇದಕ್ಕೆ ನೋಡಿ ಮೇಲ್ಗಡೆ ಮಂತ್ರ ಇದೆ ಈ ಕಡೆ ಇರೋದು ಇದು ಯಂತ್ರ ಇದು ಅಂದರೆ ಇದನ್ನೆಲ್ಲ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಕೂಡ ಇದರಲ್ಲಿ ಡೀಟೇಲ್ಸ್ ಆಗಿದೆ ಇದೇ ನೋಡ್ಕೊಳ್ಳಿ ಇದನ್ನು ಮಂತ್ರ ಹೇಳ್ಕೋಬೇಕು ಈ ಮಂತ್ರ ಹೇಳೋಕ್ಕೆ ಮುಂಚೆ ಅವರು ಅದನ್ನು ನೀರಿನಲ್ಲಿ ಕೂತ್ಕೊಂಡು ಗ್ರಹಣದ ಟೈಮಲ್ಲೇ ನೂರ ಎಂಟು ಸಾರಿ ಇದನ್ನ ಜಪನೆ ಜಪ ಮಾಡಬೇಕಾಗುತ್ತೆ ಸುಮ್ಮನೆ ಅದು ಬಂದ್ಬಿಡೋದಲ್ಲ ನೂರ ಎಂಟು ಸಾರಿ ಜಪ ಮಾಡಿ ಇಟ್ಕೊಂಡಿರಬೇಕು ಅದನ್ನು ಮಂತ್ರನ ಮತ್ತು ಈ ಥರ ಮಕ್ಳಿಗೆ ಯಾವ್ದಾದ್ರು ತೊಂದರೆ ಆದಾಗ ಬರೀ ಹನ್ನೊಂದು ಸಾರಿ ಮಾತ್ರ ಅದರೊಳಗೆ ಎಲ್ಲ ಇದೆ ನೋಡಿ ಹನ್ನೊಂದು ಸಲ ಅದನ್ನು ವಿಭೂತಿಲಾಗಲಿ ಅಥವಾ ಬೂದಿಲಾಗಲಿ ಅದನ್ನು ಮಕ್ಕಳಿಗೆ ಹಚ್ಚಿದಾಗ ಅಥವಾ ಅದನ್ನು ಉಫು ಅಂತ ಊದ್ತಾರೆ ಮಕ್ಕಳಿಗೆ ಕೈಲಿಟ್ಟು ಕೊರ್ಫು ಅಂತವ್ರಿಗೆ ಚಿಟಕಿ ಹೊಡಿತಾರೆ ಅದನ್ನು ಕೆಲವು ಇದು ಕಡೆಯಲ್ಲೆಲ್ಲ ಆ ರೀತಿ ಮಾಡಿದಾಗ ಅದು ಬಿಟ್ಟೋಯ್ತು ಹೋಯಿತು ಅನ್ನೋ ಒಂದು ಇದು ಅದನ್ನು ಹಣೆಗೆಲ್ಲ ಹಾಕ್ತಾ ಅಂಟ್ರೆ ಅದನ್ನು ಬೊಟ್ಟು ಥರ ಇಕ್ತಾರೆ ಈ ರೀತಿ ಹಾಕಿದಾಗ ಇದೆಲ್ಲ ಹೋಗುತ್ತೆ ಇವರು ಈ ಸಾಧಕರು ಇದನ್ನು ಜಪ ಮಾಡ್ಕೋಬೇಕು ಇವರು ಸಾಧಕರ ಹತ್ರ ಚೆನ್ನಾಗಿ ಜಪ ಮಾಡಿ ಇದನ್ನು ಸಿದ್ಧಿ ಮಾಡ್ಕೊಂಡಿದ್ದಾಗ ನೀವು ಏನೇ ಕೊಟ್ಟರು ಅವರಿಗೆ ನೋಡಿ ಎಲ್ಲ ರೀತಿಯಲ್ಲೂ ಅವ್ರಿಗೆ ಒಂದು ಕೆಲಸ ಆಗುತ್ತೆ ಫಸ್ಟ್ ಅಷ್ಟು ಮೊದಲಾಗಿ ನೀವು ಏನಪ್ಪ ಅಂದರೆ ಸಿದ್ಧಿ ಮಾಡ್ಕೊಳ್ಳಲ್ಲ ನೀವು ಬರೀ ಒಂದು ಸಾರಿ ಹೇಳಿಬಿಟ್ಟು ಅದನ್ನು ಒಂದಿಷ್ಟು ಸಾರಿ ಹೇಳಿದಾಗ ಅಲ್ಲಿ ಅವರು ಕೆಲಸ ಆಗೋಲ್ಲ ಅದಕ್ಕಾಗಿ ಅವರು ಕೆಲಸ ಆಗಿಲ್ಲ ಮಕ್ಕಳು ಇನ್ನು ಇದಾಗಿಲ್ಲ ಅಂದ್ಕೊಂಡೇ ಬರ್ತಿರ್ತಾರೆ ಹಾಗಾಗಿ ನೀವು ಯಾವುದೇ ಮಂತ್ರ ಕೊಟ್ಟಾಗ ಅದನ್ನು ನೀರು ನೂರ ಎಂಟು ಸಾರಿ ಈ ಗ್ರಹಣ ಸಮಯದಲ್ಲಿ ನೀವು ಸಿದ್ಧಿ ಮಾಡ್ಕೊಂಬಿಟ್ರೆ ನಿಮಗೆ ಯಾವಾಗ ಬೇಕಾದರೂ ಆವಾಗ ಇದನ್ನು ನೋಡಿ ಈ ರೀತಿ ಮಾಡ್ಕೋಬೋದು ನೀವು ಮಾಡಿಕೊಂಡು ಅದನ್ನು ಕೊಡ್ಬೋದು ಬೇರೆ ಯಾವುದ್ರಲ್ಲಾದರೂ ಕೊಡ್ಬೋದು ವಿಭೂತಿಲಿ ಕೊಡ್ಬೋದು ಬೂದಿಲಿ ಕೊಡ್ಬೋದು ಬೂದಿ ಅಂದರೆ ಇದರಲ್ಲ ಈ ಬು ಒಲೆ ಬೂದಿ ಅಲ್ಲ ಅದು ಇನ್ನೊಂದು ರೀತಿ ವಿಭೂತಿ ಬರುತ್ತೆ ವಿಭೂತಿ ಅಂದರೂ ಸೊ ಶಿವನ ವಿಭೂತಿ ಅಂತ ಅದು ಏನೇ ಇದಾದರೂ ಯಾವುದೇ ರೀತಿ ಅದು ಒಂದು ಸ್ಮೆಲ್ ಇರಲ್ಲ ಅದು ಇರಲ್ಲ ಆ ಥರ ವಿಭೂತಿ ಬರುತ್ತೆ ಇದು ಇನ್ನೊಂದು ವಿಭೂತಿ ಅಂದರೆ ಪಳನಿ ವಿಭೂತಿ ಅಂತ ಬರುತ್ತೆ ಭಾಳ ಸ್ಮೆಲ್ಲಾಗಿರುತ್ತೆ ಆ ಥರ ಎರಡರಲ್ಲಿ ತಿರುತ್ತೆ ಇದನ್ನು ಮಾಡ್ಬೋದು ಈ ಇದು ಆಗುತ್ತೆ ಮತ್ತು ಕುಂಕುಮದಲ್ಲಿ ಕೂಡ ಮಾಡ್ಕೋಬೋದು ಇದನ್ನು ಕುಂಕುಮದಲ್ಲಿ ಕೂಡ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಅವರು ಅದನ್ನು ಮಕ್ಳು ಬಂದಾಗ ಅದು ಹನ್ನೊಂದು ಸಾರಿ ಮಾತ್ರ ಹೇಳಿ ಅವ್ರಿಗೆ ಹಣೆಗಿಕ್ಕಿ ಅವ್ರಿಗೆ ಆ ರೀತಿ ಮುಖದಿಂದ ಮೂರು ಸಾರಿ ನೀಳಿಸಿ ಚಿಟ್ಕೆ ಹೊಡೆದಾಗ ಅದು ಹೋಗುತ್ತೆ ಕೆಲವ್ರು ಚಿಟ್ಕೆ ಹೊಡಿತಾರೆ ಕೆಲವ್ರು ಚಪ್ಪಾಟೆ ಚಪ್ಪಾಳೆ ಥರ ಕೂಡ ಹೊಡಿತಾರೆ ಈ ಮಂತ್ರ ನೋಡಿ ಇದಕ್ಕೆಲ್ಲ ಇದಿದೆ ಇದು ತೆಲುಗುಲಿ ಅಂಥದ್ದು ಇದನ್ನ ಕನ್ನಡದಲ್ಲಿ ಅನುವಾದ ಆಗಿದೆ ಶಿಕ್ಷಕರೇ ಇದು ಈ ರೀತಿ ನಿಮಗೆ ಈ ನಿಮಗೀಗ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದು ಏನು ಇದೆ ನೋಡಿ ಒಂದು ನೀವು ಇದನ್ನು ಈ ಚಕ್ರ ಬರಿಬೇಕಾದ್ರೆ ನೀವು ಈ ಒಂದು ತಗಡ್ನಲ್ಲಿ ಬರಿಬೋದು ಅಂದರೆ ಭುಜಪತ್ರಲ್ಲಿ ಬರಿಬೋದು ಇಲ್ಲಾಂದರೆ ಬಿಳಿ ಪೇಪರು ಬಿಳಿ ಪೇಪರ್ನಲ್ಲಿ ತೊಗೊಂಡು ಈ ರೀತಿ ಬರೆದು ಅದು ಮೂರು ಥರದ ದಾರ ಬರುತ್ತೆ ಆ ಮೂರು ಥರದ ದಾರ ತಂದು ಕಟ್ಬಿಟ್ಟು ಮಗು ಕತ್ತಲ್ಲಿ ನೀವು ಹಾಕಬೇಕು ಅದನ್ನು ಇದರಲ್ಲಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೋಬೋದು ನಾನು ಹೇಳ್ದಂಗೆ ಈಗ ಮೊದಲೇ ಹೇಳ್ದಂಗೆ ನೀವು ತಗಡಿನಲ್ಲಿ ಅದನ್ನು ಸಿದ್ಧಿ ಮಾಡಿ ಅದಕ್ಕೆಲ್ಲ ಒಂದು ಮೊದಲೇ ಅದು ನಾನು ಕೆಲವೊಂದು ವೀಡಿಯ ವಿಡಿಯೋದಲ್ಲಿ ಹೇಳಿದ್ದೀನಿ ಅದನ್ನು ಅದನ್ನೆಲ್ಲ ಶುದ್ಧಿ ಮಾಡಬೇಕು ಆ ತಗಡನ್ನ ಶುದ್ಧಿ ಮಾಡಿ ಆ ರೀತಿಯೆಲ್ಲ ಮಾಡಿದಾಗ ಈ ಈ ಒಂದು ಯಂತ್ರ ಬರೆದಾಗ ಅದು ಮತ್ತೆ ಯಂತ್ರ ಮತ್ತು ನೀವು ಮಾಡೋ ಜಪ ಮಂತ್ರದ ಜಪ ಇವೆಷ್ಟು ಅದಕ್ಕೆ ಸೇರಿದಾಗ ಯಾವುದೇ ಕೆಲಸ ಮಾಡಿದ್ರು ಅದರೊಳಗೆ ಕೆಲಸ ಅಂತೂ ಆಗುತ್ತೆ ಅವ್ರಿಗೂ ಒಳ್ಳೆಯದಾಗುತ್ತೆ ಮತ್ತು ನೀವು ಭುಜಪತ್ರೆಯಲ್ಲಿ ಮಾಡ್ತೀವಿ ಅಂದಾಗಲೂ ಕೂಡ ಭುಜಪತ್ರೆ ತಂದು ಒಂದು ನೈಟಲ್ಲೇ ನೀವು ನೀರಲ್ಲಿ ನೆನೆಯಾಕ್ಬಿಡ್ಬೇಕು ಅದನ್ನು ಆವಾಗಲೇ ಆವಾಗಲೇ ಮಾಡಿದ್ರೆ ಅದು ಅಲ್ಲಲ್ಲಲ್ಲೇ ಅದು ಕಿತ್ಕೊಂಡು ಹೋಗುತ್ತೆ ಮತ್ತು ಅದು ಓಪನ್ ಮಾಡೋಕ್ಕಾಗಲ್ಲ ನಿಮಗೆ ಅದು ಒಂದು ಭುಜಪತ್ರೆ ನೀವು ತಗೊಂಡ್ರೆ ಹತ್ತು ಪೀಸ್ ಅದರೊಳಗೆ ಬರುತ್ತೆ ಎಳೆ ಆಗಿ ಎಳೆ ಎಳೆ ಆಗಿ ಬರ್ತಾನೆ ಹತ್ತು ಪೀಸ್ ಅದರೊಳಗೆ ಬರುತ್ತೆ ಅದರಿಂದ ನೀವು ಈ ಥರ ಮಾಡೋರು ಏನು ಮಾಡಬೇಕು ಒಂದು ಈ ಭುಜಪತ್ರ ನೀರಲ್ಲಿ ರಾತ್ರಿಯೇ ನೆನೆ ಹಾಕ್ಬಿಟ್ರೆ ಬೆಳಗ್ಗೆ ನೀವು ಅಥವಾ ಮಧ್ಯಾಹ್ನ ಯಾವಾಗ ಮಾಡ್ತೀರ ಆವಾಗ ಅದನ್ನು ಒಂದು ಆ ಪದ್ರ ಪದ್ರವಾಗಿ ಬರ್ತಾನೆ ಇರುತ್ತೆ ಹತ್ತು ಪದ್ರ ಅದು ಕೂಡ ಬರ್ತಾ ಇರುತ್ತೆ ಆ ಥರ ನೀವು ತಗೊಂಡಾಗ ನಿಮಗೂ ಅದು ಒಂದು ಚೆನ್ನಾಗಿ ಬರುತ್ತೆ ಮತ್ತು ಅದು ಅರಿಯೋದಿಲ್ಲ ಎಲ್ಲೂ ಅದನ್ನು ಹರಿಯೋದಿಲ್ಲ ಆ ರೀತಿ ಮಾಡಿಕೊಳ್ಳಿ ಇದನ್ನು ಈಗ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಇದೇ ರೀತಿ ಥರ ಥರದಲ್ಲಿದೆ ಇದು ಒಂದೊಂದು ಒಂದೊಂದು ರೀತಿ ಇದೆ ಇದು ಎಲ್ಲ ಇದಕ್ಕೂ ಒಂದೇ ಬರಲ್ಲ ಇದು ಒಂದರಿಂದ ಅವತ್ತು ಒಂದು ತಿಂಗಳು ಒಂದು ತಿಂಗಳು ಮಗುವಿನಿಂದ ಹಿಡಿದು ಹದಿನಾರು ಹದಿನೆಂಟು ವರ್ಷದ ಮಕ್ಕಳ ತನಕ ಇದು ಬರುತ್ತೆ ಅಂದರೆ ಇದು ಇದು ಮಾತ್ರ ಬರೋದು ಒಬ್ಬೊಬ್ರಿಗೂ ಒಂದೊಂದು ರೀತಿ ಬರುತ್ತೆ ಒಂದೊಂದು ವರ್ಷದಲ್ಲಿ ಮಕ್ಕಳಿಗೆ ಒಂದು ತಿಂಗಳ ಮಗು ಎರಡು ತಿಂಗಳ ಮಗು ವರ್ಷದ ಮಗು ಎರಡು ವರ್ಷದ ಮಗು ಮಗು ಈ ರೀತಿಯೆಲ್ಲ ಒಂದೊಂದು ಗ್ರಹಗಳು ಒಂದೊಂದು ಮಗುಗೆ ಹಿಡಿತವೆ ಅವು ಅದಕ್ಕೆ ಅವಾವ ಒಂದು ಇದಕ್ಕೆ ಅದು ನೀವು ಮಾಡಬೇಕಾಗುತ್ತೆ ಅದನ್ನು ಇದನ್ನು ಮಾಡಿಕೊಳ್ಳಿ ನಿಮಗೆ ಇನ್ನೂ ಕೆಲವೊಂದು ನಾನು ಮಕ್ಕಳದೇ ಇದನ್ನ ತೋರಿಸ್ತೀನಿ ನಿಮಗೆ ಬೇಕು ಅಂದರೆ ಅದನ್ನು ನೀವು ಮಾಡ್ಕೋಬೋದು ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ನಿಮಗಿದು ಇಷ್ಟವಾದಲ್ಲಿ ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ಧನ್ಯವಾದಗಳು